ಸ್ನೇಹಿತರೆ, 2000ನೇ ದಶಕದ ಪ್ರಾರಂಭದಲ್ಲಿ ಬಿಹಾರದಲ್ಲಿ ಒಂದು ಘಟನೆ ನಡೆಯುತ್ತದೆ. ಮನೆ ಕಟ್ಟುವ ಕಾಂಟ್ರ್ಯಾಕ್ಟ್ ಪಡೆದುಕೊಂಡಿದ್ದ ಸಟ್ಟು ಎಂಬ ಮೇಸ್ತ್ರಿಯೊಬ್ಬ ಮರಳು ಕಡಿಮೆ ಬಿದ್ದಾಗ ತನ್ನ ಮಾಲೀಕನಿಂದ ತುಂಬ ತರಾಟೆಗೊಳಗಾಗುತ್ತಾನೆ. ಕೊನೆಗೆ ಮಾಲೀಕನ ಕರಾರಿನ ಪ್ರಕಾರ ಸಟ್ಟು ನಾನೇ ಮರಳನ್ನು ತಂದು ಹಾಕುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಆತ ಒಂದು ದಿನ ರಾತ್ರಿ ಟ್ರ್ಯಾಕ್ಟರ್ ತೆಗೆದುಕೊಂಡು ನೇರವಾಗಿ ನದಿಯ ಬಳಿ ಬರುತ್ತಾನೆ. ಆತನ ಜೊತೆಗಾರರು ಅವನೊಂದಿಗಿರುತ್ತಾರೆ. ಸಟ್ಟು ಅವರ ಬಳಿಯಲ್ಲಿ ಮರಳನ್ನು ತುಂಬಿಸಲು ಹೇಳಿ ಮರಳ ದಂಡೆಯಲ್ಲಿದ್ದ ಕಲ್ಲಿನ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಅಲ್ಲಿಯೇ ಆತ ಒಂದು ಬೀಡಿ ಹಚ್ಚಿಕೊಳ್ಳುತ್ತಾನೆ. ಅದಾಗಲೇ ಮಧ್ಯರಾತ್ರಿ ಸಮೀಪಿಸುತ್ತಿತ್ತು. ಕಾಲನ್ನು ನೀರೊಳಗೆ ಬಿಟ್ಟಿದ್ದ ಅವನಿಗೆ ಸಡನ್ನಾಗಿ ಯಾರೋ ಕಾಲನ್ನು ನೀರಿಗೆ ಎಳೆದಂತಾಯಿತು. ಸರಕ್ಕನೆ ಕಾಲನ್ನು ಮೇಲಕ್ಕೆಳೆದುಕೊಂಡಿದ್ದ ಸಟ್ಟು ಸ್ವಲ್ಪ ಹೊತ್ತಿನ ನಂತರ ಹತ್ತಿರದಲ್ಲಿ ಯಾರೋ ಬಂದು ಕೂತಂತಾಯಿತು. ನೋಡಿದರೆ ಹಣ್ಣು ಹಣ್ಣು ಮುದುಕ. ಆತ ಸಟ್ಟುವಿನ ಬಳಿಯಲ್ಲಿ ಬೀಡಿಯನ್ನು ಕೇಳುತ್ತಾನೆ. ಸಟ್ಟು ಕೂಡ ಬೀಡಿಯನ್ನು ಆತನಿಗೆ ನೀಡುತ್ತಾನೆ. ಸರಕ್ಕನೆ ಆತನ ಇನ್ನೊಂದು ಕಾಲನ್ನು ನೀರಿಗೆ ಎಳೆದಂತಾಯಿತು. ಅಜ್ಜ, ನೀನ ಕಾಲೆಳೆದಿದ್ದು ಎಂದು ಅಜ್ಜನತ್ತ ತಿರುಗಿದ ಸಟ್ಟು ಬೆಚ್ಚಿ ಬೀಳುತ್ತಾನೆ. ಯಾಕೆಂದರೆ ಅಲ್ಲಿ ಆ ಮುದುಕ ಇರಲೇ ಇಲ್ಲ. ಬೀಡಿ ಪಡೆದ ಮುದುಕ ಮಾಯವಾಗಿದ್ದ. ಆತ ಅಲ್ಲಿ ಇರದೇ ಇದ್ದುದನ್ನು ನೋಡಿ ಸಟ್ಟು ಮೇಲಕ್ಕೆದ್ದು ಓಡಲಾರಂಭಿಸುತ್ತಾನೆ. ಅವನ ಜೊತೆಗಾರರಿಗೂ ಆತ ಕೂಗಿ ಹೇಳುತ್ತಾನೆ, ಪಂಡುಬ್ಬ ಬಂದಿದ್ದಾನೆ, ಓಡಿ ಓಡಿ ಎಂದು. ಆ ಜನರು ಕೂಡ ಪಂಡುಬ್ಬ ಎಂಬ ಶಬ್ದ ಕೇಳಿಯೇ ಎದ್ದನು ಬಿದ್ದೆನು ಎಂದು ಓಡುತ್ತಾರೆ. ಸ್ನೇಹಿತರೆ, ಅಂದು ಸಟ್ಟು ಮತ್ತು ಆತನ ಜೊತೆಗಾರರಿಗೆ ಕಂಡಿದ್ದು ಪಂಡುಬ್ಬ ಭೂತವಾಗಿತ್ತು. ಅವರೆಲ್ಲ ಪಂಡುಬ್ಬವನ್ನು ಕತೆಗಳಲ್ಲಿ ಕೇಳಿದ್ದರು, ಅಂದು ನೇರವಾಗಿ ನೋಡಿದ್ದರು. ಪಂಡುಬ್ಬ ಅಲ್ಲಿನವರ ದಂತಕಥೆಗಳಲ್ಲಿ ಕೇಳಿಬರುವ ಒಬ್ಬ ಮುದುಕ. ಆತ ಭೂತವಾಗಿ ನೀರಿನಾಶ್ರಯಗಳ ಬಳಿ ಕೂತಿರುತ್ತಾನೆ. ಅವನ ಬಳಿಯಲ್ಲಿ ಮಾತನಾಡಿದರೆ ಅಥವಾ ಆತ ಕೇಳಿದ್ದನ್ನು ನೀಡಿದರೆ ಅವರನ್ನು ನೀರಿಗೆಳೆದು ಸಾಯಿಸುತ್ತಾನೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಭಯ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ. ಎಷ್ಟೇ ಧೈರ್ಯವಂತರಾಗಿದ್ದರೂ ಅಂತ ಅವರಿಗೆ ಒಂದಲ್ಲ ಒಂದು ರೀತಿಯ ಭಯ ಇದ್ದೇ ಇರುತ್ತದೆ. ಕೆಲವರಿಗೆ ಕತ್ತಲೆ ಎಂದರೆ ಭಯ, ಕೆಲವರಿಗೆ ನೀರೆಂದರೆ ಭಯ, ಕೆಲವರಿಗೆ ಆಳವೆಂದರೆ ಭಯ. ನೀರಿನ ಬಗ್ಗೆ ಭಯವಿರುವವರಿಗೆ ಬಾತ್ಟಬ್ನ ನೀರು, ಸ್ವಿಮ್ಮಿಂಗ್ ಪೂಲ್ನ ನೀರು ಕಂಡರೆ ಭಯವಾಗುತ್ತದೆ. ಈ ಭಯಕ್ಕೆ ಅಕ್ವಾಫೋಬಿಯಾ ಎಂದು ಕರೆಯುತ್ತಾರೆ. ಆದರೆ ಕೆಲವರಿಗೆ ದೊಡ್ಡ ಸರೋವರ, ಸಮುದ್ರಗಳನ್ನು ಕಂಡಾಗ ಒಂದು ರೀತಿಯ ವಿಚಿತ್ರ ಭಯ ಆವರಿಸಿಕೊಳ್ಳುತ್ತದೆ. ಈ ಭಯಕ್ಕೆ ಥಲಾಸೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಸಮುದ್ರವನ್ನು ಕಂಡಾಗ ಮೊದಮೊದಲಿಗೆ ಎಲ್ಲರಿಗೂ ಭಯವಾಗುವುದು ಸಹಜ. ಈ ರೀತಿಯ ನೀರಿನ ಭಯವಿಲ್ಲದಿದ್ದರೂ ನೀರಿನ ಹತ್ತಿರ ಹೋಗಲು ಹೆದರುವಂತಹ ಒಂದು ಪ್ರದೇಶದ ಜನರ ಕಥೆಯನ್ನು ನೀವು ಈ ಮೊದಲು ಕೇಳಿರಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಬಿಹಾರದ ಜನರಿಗೆ ಆ ಭಯ ಈಗಲೂ ಇದೆ. ಅವರುಗಳು ರಾತ್ರಿ ಹೊತ್ತು ನೀರಿನ ಬಳಿ ಹೋಗಲು ಹೆದರುತ್ತಾರೆ. ಹೆಚ್ಚಾಗಿ ಉತ್ತರ ಬಿಹಾರ್ನ ಜನರಲ್ಲಿ ಈ ಫೋಬಿಯಾ ಈಗಲೂ ಇದೆ. ಆ ಫೋಬಿಯಾದ ಹೆಸರೇ ಪಂಡುಬ್ಬ. ಪಂಡುಬ್ಬ ಎಂಬ ಭಯವೇ ಬಿಹಾರದ ಆ ಭಾಗದ ಜನರನ್ನು ನೀರಿಗೆ ಇಳಿಯದಂತೆ ತಡೆಯುತ್ತದೆ. ಆ ಜನಗಳು ರಾತ್ರಿ ಹೊತ್ತು ಯಾವುದೇ ನದಿ, ಸರೋವರ, ಸಮುದ್ರ ಅಥವಾ ತಮ್ಮ ಮನೆಯ ಕೆರೆ ಬಾವಿಗಳ ಬಳಿಗೂ ಹೋಗಲು ಹೆದರುತ್ತಾರೆ. ಅವರೆಲ್ಲರಿಗೂ ಪಂಡುಬ್ಬ ಎಂಬ ಭಯ ಹರಡಿಕೊಂಡಿದೆ. ಈ ಪಂಡುಬ್ಬ ಎಂದರೆ ಅದೊಂದು ಫೋಬಿಯಾವಲ್ಲ, ಅದೊಂದು ದೆವ್ವ. ಜನರು ಈ ಪಂಡುಬ್ಬ ಎಂಬ ದೆವ್ವದಿಂದಾಗಿ ನೀರಿನ ಬಳಿ ಹೋಗಲು ಹೆದರುತ್ತಾರೆ. ಈ ಪಂಡುಬ್ಬ ಭೂತ ನೀರಿನಾಶ್ರಯಗಳ ಬಳಿಯಲ್ಲಿ ಕುಳಿತು ಜನರಲ್ಲಿ ಬೀಡಿ ಕೇಳುತ್ತದೆಯಂತೆ. ಜನರು ಬೀಡಿಯನ್ನು ನೀಡಿದರೆ ಅಥವಾ ಪಂಡುಬ್ಬಾದ ಬಳಿಯಲ್ಲಿ ಮಾತನಾಡಿದರೆ ಸಾಕು, ಅದು ಅವರನ್ನು ನೀರಿನೊಳಕ್ಕೆ ಇಳಿದುಕೊಂಡು ಹೋಗುತ್ತದೆಯಂತೆ. ಹೀಗೆ ಹೋದವರು ಮತ್ತೆಂದೂ ಹಿಂತಿರುಗುವುದಿಲ್ಲ. ಈ ಪಂಡುಬ್ಬ ಯಾರು ಎಂದು ನೋಡ ಹೋದಾಗ ನಮಗೆ ಬಿಹಾರದ ದಂತಕಥೆಯೊಂದು ಕಾಣಸಿಗುತ್ತದೆ. ಅರ್ಬನ್ ಲೆಜೆಂಡ್ಸ್ ಎಂದು ಕರೆಯಲಾಗುವ ಕಥೆಗಳಲ್ಲಿ ಇದು ಒಂದು. ಈ ಪಂಡುಬ್ಬ ಒಬ್ಬ ಮುದುಕನ ಭೂತವಾಗಿದ್ದು ಇಂದಿಗೂ ಜನರು ರಾತ್ರಿ ನೀರಿನ ನೆಲೆಗಳ ಬಳಿಗೆ ಬಂದರೆ ಅವರನ್ನು ನೀರಿಗೆ ಎಳೆದುಕೊಂಡು ಹೋಗುತ್ತಾನೆ ಈ ಪಂಡುಬ್ಬ. ನೂರಾರು ವರ್ಷಗಳ ಹಿಂದೆ ಬಿಹಾರದ ಗ್ರಾಮೀಣ ಪ್ರದೇಶವೊಂದರಲ್ಲಿ ಒಬ್ಬ ರೈತನಿದ್ದನಂತೆ. ಆತ ಒಂಟಿಯಾಗಿಯೇ ವಾಸಿಸುತ್ತಿದ್ದ. ಆತನಿಗೆ ಯಾರೂ ಜೊತೆ ಇರಲಿಲ್ಲ. ಆ ಊರಿನಲ್ಲಿ ಹಲವಾರು ಜನ ರೈತರಿದ್ದರು.
ಇವನೂ ಕೂಡ ಅವರಲ್ಲಿ ಒಬ್ಬನಾಗಿದ್ದ. ಆದರೆ ಈತನಿಗೆ ಕುಟುಂಬವಿರಲಿಲ್ಲ. ಇವನಿಗಿದ್ದ ಸಮಸ್ಯೆ ಏನೆಂದರೆ ಆತನ ಬೆಳೆ ಸದಾ ಕೈಕೊಡುತ್ತಿತ್ತು, ಆತನಿಗೆ ಉಳಿದವರಿಗೆ ಬಂದಷ್ಟು ಇಳುವರಿ ಬರುತ್ತಿರಲಿಲ್ಲ. ಹೀಗೆ ಆತ ಸದಾ ಚಿಂತೆಯಲ್ಲಿ ಕುಳಿತಿರುತ್ತಿದ್ದ. ಆತ ಜನರ ಜೊತೆ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ, ಜನ ಆತನನ್ನು ಹೆಚ್ಚಾಗಿ ಮಾತನಾಡಿಸಲು ಹೋಗುತ್ತಿರಲಿಲ್ಲ. ಮುದುಕನಾಗುವವರಿಗೂ ಆತನಿಗೆ ಮದುವೆಯಾಗಿರಲಿಲ್ಲ. ಆತನ ಒಂದು ಮನೆ ಇತ್ತು, ಅರ್ಧಂಬರ್ಧ ಕಟ್ಟಿದ್ದ ಆ ಮನೆಯಲ್ಲಿಯೇ ಆತ ವಾಸಿಸುತ್ತಿದ್ದ. ಆತನಿಗಿದ್ದ ಒಂದು ದುರಭ್ಯಾಸವೆಂದರೆ ಅದು ಬೀಡಿ ಸೇದುವುದು. ಆತ ಅತಿಯಾಗಿಯೇ ಬೀಡಿ ಸೇದುತ್ತಿದ್ದ. ಬೀಡಿ ಕೇಳಲು ಮಾತ್ರ ಆತ ಬೇರೆಯವರನ್ನು ಮಾತನಾಡಿಸುತ್ತಿದ್ದ. ಒಂದು ದಿನ ಮುದುಕ ತನ್ನ ದನಗಳನ್ನು ಹೊಡೆದುಕೊಂಡು ಗುಡ್ಡದ ಬಳಿ ಮೇಯಿಸಲು ಹೋಗುತ್ತಾನೆ. ಅಲ್ಲಿಗೆ ಬೇರೆ ರೈತರು ಕೂಡ ತಮ್ಮ ದನಗಳನ್ನು ಮೇಯಿಸಲು ಬರುತ್ತಿದ್ದರು. ಆ ದಿನ ಸಂಜೆ ಹೊತ್ತಿಗೆ ದನಗಳನ್ನು ಮನೆಗೆ ವಾಪಸ್ಸು ತರುತ್ತಿರುವಾಗ ಆತನ ದನವೊಂದು ತಪ್ಪಿಸಿಕೊಂಡು ನದಿಯತ್ತ ಓಡುತ್ತದೆ. ಆ ಮುದುಕ ದನವನ್ನು ರಕ್ಷಿಸಲು ಓಡುತ್ತಾನೆ. ಆತ ದನವನ್ನು ರಕ್ಷಿಸುವ ಭರದಲ್ಲಿ ಕಾಲು ಜಾರಿ ನೀರಿಗೆ ಬೀಳುತ್ತಾನೆ. ಆತನನ್ನು ರಕ್ಷಿಸಲು ಉಳಿದ ದನ ಕಾಯುವವರು ಪ್ರಯತ್ನಿಸುತ್ತಾರೆ, ಆದರೆ ಆತ ಕೊಚ್ಚಿಕೊಂಡು ಹೋಗಿಯೇ ಬಿಡುತ್ತಾನೆ. ನೀರಿನ ಸೆಳೆತಕ್ಕೆ ಆಳಕ್ಕೆ ಸೇರಿದ ಆತನ ದೇಹ ಮೇಲೆ ಬರಲೇ ಇಲ್ಲ. ಆತನಿಗೆ ಯಾರೂ ಇರಲಿಲ್ಲವಾದ್ದರಿಂದ ಅದರ ಬಗ್ಗೆ ಯಾರೂ ಪ್ರಯತ್ನಿಸಲೇ ಇಲ್ಲ. ಆತನ ಜೊತೆ ಹೋದವರು ಮುದುಕ ನೀರಿಗೆ ಬಿದ್ದು ಸತ್ತನೆಂದು ಊರಿಗೆಲ್ಲ ಹೇಳುತ್ತಾರೆ. ಊರಿಗೆಲ್ಲ ಈ ಸುದ್ದಿಯಿಂದ ದುಃಖವೇನೂ ಆಗಲಿಲ್ಲ. ಯಾಕೆಂದರೆ ಆ ಮುದುಕ ಅವರಿಗೆಲ್ಲ ಒಬ್ಬ ಅಪರಿಚಿತನಾಗಿಯೇ ಇದ್ದ. ಆತನಿಗೂ ಬೀಡಿಯೊಂದನ್ನು ಬಿಟ್ಟರೆ ಬೇರೆ ಯಾರೂ ಜೊತೆಗಾರರಿರಲಿಲ್ಲ. ಆ ಮುದುಕ ಯಾವುದೇ ಉತ್ತರ ಕ್ರಿಯೆಗಳಿಲ್ಲದೆ ಸತ್ತು ಹೋಗಿದ್ದ. ಆತನ ಆತ್ಮಕ್ಕೆ ಶಾಂತಿ ಸಿಗಲೇ ಇಲ್ಲ. ಅದೇ ರಾತ್ರಿ ಒಬ್ಬ ವ್ಯಕ್ತಿ ಪೇಟೆಯಿಂದ ಮನೆಗೆ ಮರಳುತ್ತಿರಬೇಕಾದರೆ ಆತನಿಗೆ ದನವೊಂದು ದಾರಿಯಲ್ಲಿ ಅಲೆದಾಡುತ್ತಿರುವುದು ಕಂಡುಬರುತ್ತದೆ. ಆತನಿಗೆ ಅದು ಆ ಮುದುಕನದೇ ದನವೆಂಬುದು ಗೊತ್ತಿತ್ತು. ಆತ ಆ ದನವನ್ನು ಮುದುಕನ ಮನೆಯವರಿಗೆ ತಲುಪಿಸಬೇಕೆಂದು ಹೊಡೆದುಕೊಂಡು ಹೋಗುತ್ತಾನೆ. ಆತನಿಗೆ ಮುದುಕ ಸತ್ತಿರುವುದು ಗೊತ್ತಿತ್ತು. ಹಾಗಾಗಿ ಆ ದನ ಅಲೆದಾಡುತ್ತಿದೆ ಎಂಬುದು ತಿಳಿದು ಅದನ್ನು ಅದರ ಮನೆಯಲ್ಲಿಯೇ ಕಟ್ಟಿಹಾಕಲು ಕರೆದುಕೊಂಡು ಹೋಗುತ್ತಾನೆ. ಅರ್ಧಂಬರ್ಧ ಕಟ್ಟಿದ್ದ ಆ ಮನೆಯಲ್ಲಿ ವಿಚಿತ್ರವೆಂದರೆ ಲಾಟೀನು ಒಂದು ಬೆಳಗುತ್ತಿತ್ತು. ಮನೆಯ ಹಿಂದುಗಡೆ ದನವನ್ನು ಕಟ್ಟಿ ಮನೆ ಮುಂದೆ ಬಂದು ಆ ವ್ಯಕ್ತಿ ಲಾಟೀನು ಬೆಳಗುತ್ತಿದ್ದುದರಿಂದ ಮನೆಯೊಳಗೆ ಯಾರಾದರೂ ಇದ್ದಾರೆಯೇ ಎಂದು ಕರೆಯುತ್ತಾನೆ. ಯಾವುದೇ ಉತ್ತರ ಬರಲಿಲ್ಲ. ಮನೆಯ ಮುಂದೆ ಕಲ್ಲಿನ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಕುಳಿತಿರುವುದು ಕಾಣಿಸುತ್ತದೆ. ನೋಡಿದರೆ ಅಲ್ಲಿ ಕುಳಿತಿದ್ದುದು ಅದೇ ಮುದುಕನಾಗಿದ್ದ. ಮುದುಕ ಆ ವ್ಯಕ್ತಿಯತ್ತ ತಿರುಗಿ ಬೀಡಿ ಕೊಡುವಂತೆ ಕೇಳುತ್ತಾನೆ. ಆಗ ಆತನ ಮುಖ ಕಂಡ ಆ ವ್ಯಕ್ತಿ ಪಂಡುಬ್ಬ ಪಂಡುಬ್ಬ ಎಂದು ಬೊಬ್ಬೆ ಹಾಕಿಕೊಂಡು ಅಲ್ಲಿಂದ ಓಡುತ್ತಾನೆ. ಆ ಮುದುಕನ ಆತ್ಮಕ್ಕೆ ಶಾಂತಿ ಸಿಕ್ಕಿರಲಿಲ್ಲವಾದ್ದರಿಂದ ಅದು ಮತ್ತೆ ಮರಳಿ ಬಂದಿತ್ತು. ಕೆಲ ದಿನಗಳ ನಂತರ ಹೆಂಗಸೊಬ್ಬಳಿಗೆ ಅದೇ ನದಿಯ ದಂಡೆಯ ಮೇಲೆ ಕುಳಿತುಕೊಂಡು ಬೀಡಿ ಇದೆಯಾ ಎಂದು ಆ ಮುದುಕನ ಆತ್ಮ ಕೇಳಿತ್ತು. ಈ ಘಟನೆಯ ನಂತರ ಪಂಡುಬ್ಬ ಎಂಬ ಹೆಸರಿನಿಂದಲೇ ಜನ ಹೆದರಲಾರಂಭಿಸುತ್ತಾರೆ. ಆ ಊರಿನ ಜನರಿಗೆ ನದಿ ಮಾತ್ರವಲ್ಲ, ನೀರಿನ ಯಾವುದೇ ಆಶ್ರಯದ ಬಳಿಯಲ್ಲಿಯೂ ಒಬ್ಬ ಮುದುಕ ಕುಳಿತಿರುವಂತೆ ಆಗಾಗ ಕಾಣಿಸುತ್ತಿದ್ದ. ಆತ ಜನರ ಬಳಿ ಬೀಡಿ ಇದೆಯಾ ಎಂದು ಕೇಳುತ್ತಿದ್ದ. ಬೀಡಿ ನೀಡಿದರೆ ಅಥವಾ ಆತನ ಜೊತೆ ಪ್ರತಿಕ್ರಿಯಿಸಿದರೆ ಆತ ಅವರನ್ನು ನೀರಿನೊಳಗಡೆ ದರದರನೆ ಎಳೆದುಕೊಂಡು ಹೋಗಿ ಮುಳುಗಿಸಿ ಸಾಯಿಸುತ್ತಿದ್ದ. ಇದು ಆ ಊರಿನಲ್ಲಿ ಮಾತ್ರವಲ್ಲ ಉತ್ತರ ಬಿಹಾರ್ನಲ್ಲೆಲ್ಲ ಜನರು ಅನುಭವಿಸಿದ ಕಥೆಯಾಗಿತ್ತು. ನೀರಿನಲ್ಲಿ ಬಿದ್ದು ಸತ್ತವರೆಲ್ಲರನ್ನು ಜನ ಪಂಡುಬ್ಬ ಎಳೆದುಕೊಂಡು ಹೋದನೆಂದೇ ಹೇಳುತ್ತಾರೆ. ಇಂದಿಗೂ ಹಿರಿಯರು ಮಕ್ಕಳಿಗೆ ನೀರಿಗಿಳಿಯದಂತೆ ಮಾಡಲು ಪಂಡುಬ್ಬನ ಕಥೆಯನ್ನೇ ಹೇಳುತ್ತಾರೆ. ಪಂಡುಬ್ಬ ರಾತ್ರಿ ಹೊತ್ತು ನೀರಿನಿಂದ ಹೊರಬರುತ್ತಾನೆ, ಹಗಲಿನಲ್ಲಿ ನೀರಿನೊಳಗೆ ಇರುತ್ತಾನೆ, ನೀರಿಗಿಳಿದವರನ್ನು ಆಳಕ್ಕೆಳೆದು ಮುಳುಗಿಸುತ್ತಾನೆ ಎಂಬ ನಂಬಿಕೆ ಜನರಲ್ಲಿದೆ. ಪಂಡುಬ್ಬನ ಆತ್ಮ ಇಂದಿಗೂ ಬಿಹಾರದಲ್ಲಿ ಅಲ್ಲಲ್ಲಿ ಅಲೆದಾಡುತ್ತಿದೆ ಎಂಬುದು ಅಲ್ಲಿನ ಜನರ ನಂಬಿಕೆ. ನೀರಿನ ನೆಲೆಗಳ ಬಳಿಯಲ್ಲಿ ಕುಳಿತಿರುವ ಆ ಮುದುಕ ಯಾರಾದರೂ ಹತ್ತಿರ ಬಂದರೆ ಬೀಡಿ ಕೇಳುತ್ತಾನೆ, ಹಾಗೆ ಮಾಡಿದರೆ ಬೀಡಿ ಖಂಡಿತ ನೀಡಬಾರದು ಎಂಬ ನಂಬಿಕೆ ಬಿಹಾರದ ಜನರಲ್ಲಿದೆ.
2000ನೇ ದಶಕದ ಆ ಘಟನೆಯ ನಂತರ ಬಿಹಾರದಲ್ಲಿ ಮತ್ತೆ ಪಂಡುಬ್ಬಾನ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು. ಈಗಲೂ ಬಿಹಾರದ ಜನರು ನದಿ ಕೆರೆ ಬಾವಿಗಳ ಬಳಿಗೆ ರಾತ್ರಿ ಹೊತ್ತು ಹೋಗಲು ಹೆದರುತ್ತಾರೆ. ಸ್ನೇಹಿತರೆ, ಈ ರೀತಿಯ ಕಥೆಗಳೇನಾದರೂ ನಿಮ್ಮ ಊರಿನಲ್ಲಿ ಇದೆಯೇ? ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.